हाय हेलो एल्लरिगू नमस्कार स्नेहितरे ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಸ್ಮಾರ್ಟ್ ಫೋನ್ ಬಗ್ಗೆ ರಿವ್ಯೂ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ನಾವು ಹಾಕೋ ಹೊಸ ವಿಡಿಯೋ ನೀವು ಬೇಗ ಪಡೆದುಕೊಳ್ಳಬಹುದು ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಹೊಸ ಫೋನ್ ಲಾಂಚ್ ಆಗೋದಂದ್ರೆ ಸ್ನೇಹಿತರೆ Redmi ದಲ್ಲಿ ಹೊಸ ಫೋನ್ ಲಾಂಚ್ ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ ಭಾರತದಲ್ಲಿ ಈ ಇದರಲ್ಲಿ ಏನೇನೇ ಫೀಚರ್ ಇದೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ वीडियो लाइक ಮಾಡಿ ಸ್ನೇಹಿತರೆ ನಿಮಗೆ ಇದು टारगेट लाइटिंग 100 लाइक ಆಯ್ತು ಸ್ನೇಹಿತರೆ ಕಂಪ್ಲೀಟ್ ಆಗಿ 100 लाइक ಮಾಡಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಒಳ್ಳೆ ಸ್ಮಾರ್ಟ್ ಫೋನ್ ಅಂತ ಹೇಳಬಹುದು ಸ್ನೇಹಿತರೆ ಯಾಕೋ Redmi ದಲ್ಲಿ ಇದು ಒಳ್ಳೆ ಫೀಚರ್ ಹೊಂದಿದ ಸ್ಮಾರ್ಟ್ ಫೋನ್ ಇದು ಇದರಲ್ಲಿ ನಿಮಗೆ Redmi 10 ಅಂತ ಬರುತ್ತೆ ಸ್ನೇಹಿತರೆ ಇದು ಹೊಸ ಫೀಚರ್ ಫೋನ್ ಇದು 2022 ರಲ್ಲಿ 50 MP ಕ್ಯಾಮೆರಾದೊಂದಿಗೆ ಬರುತ್ತದೆ ಸ್ನೇಹಿತರೆ ಬಿಡುಗಡೆ ಭಾರತದಲ್ಲಿ ಅದ್ಭುತವಾಗಿದೆ ಸ್ನೇಹಿತರೆ ಮೊಬೈಲ್ ನೀವು ಕೂಡ ಪರ್ಚೇಸ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಯಾರಾದರೂ ಹೊಸ ಫೋನ್ ಪರ್ಚೇಸ್ ಮಾಡಬೇಕು ಅಂತೀರಾ ಈ ಫೋನ್ ನೀವು ಪರ್ಚೇಸ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಇದು ಭಾರತದಲ್ಲಿ ಲಾಂಚ್ ಆಗಿದೆ ಸ್ನೇಹಿತರೆ ಇದರಲ್ಲಿ ನೋಡಬಹುದು ಸ್ನೇಹಿತರೆ 50 MP ಕ್ಯಾಮೆರಾ ಹೊಂದಿದೆ ಸ್ನೇಹಿತರೆ ಮತ್ತು ಇದರಲ್ಲಿ ಕ್ಯಾಮೆರಾದಲ್ಲಿ 90Hz ಡಿಜಿಟಲ್ ಒಂದಿಗೆ ಬಿಡುಗಡೆ ಬೆಲೆ ಮತ್ತು ಫೀಚರ್ ಮತ್ತು ಇದರಲ್ಲಿ ಹೊಸ ನಿಮಗೆ ಅಂದರೆ ಕಡಿಮೆ ಬೆಲೆಗೆ ಹೊಸ ಫೀಚರ್ ಕೊಡ್ತಿದೆ ಸರ್ Redmi ದಲ್ಲಿ ಇದರಲ್ಲಿ ಡಿಸ್ಪ್ಲೇ ಅಂತ ನೋಡೋದು ಸ್ನೇಹಿತರೆ ಸಖತ್ತಾಗಿ ಡಿಸ್ಪ್ಲೇ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಇದರಲ್ಲಿ ನೋಡೋದು 405 PPIS ಪಿಕ್ಸೆಲ್ ಸಾಧ್ಯತೆ ಮತ್ತು ಗೊರಿಲ್ಲಾ ಗ್ಲಾಸ್ ಅನ್ನು ಕೊಡ್ತಿದ್ದಾರೆ ಸ್ನೇಹಿತರೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಇದರ ಡಿಸ್ಪ್ಲೇ ನೋಡೋದಾದ್ರೆ ಸ್ನೇಹಿತರೆ 6.5 ಇಂಚಿನ ಡಿಸ್ಪ್ಲೇ ಹೊಂದಿದೆ ರೆಸಲ್ಯೂಷನ್ ಅಂತ ಹೇಳಬಹುದು ಸ್ನೇಹಿತರೆ Redmi ದಲ್ಲಿ ಒಳ್ಳೆ ಬ್ರ್ಯಾಂಡ್ ಡಿಸ್ಪ್ಲೇ ಅಂತ ಹೇಳಬಹುದು ಸ್ನೇಹಿತರೆ ಇದರಲ್ಲಿ ನಿಮಗೆ 2 ವೇರಿಯಂಟಲ್ಲಿ ಬರುತ್ತೆ ಸ್ನೇಹಿತರೆ ಅದನ್ನ 4GB ಮತ್ತು 6GB RAM ಒಂದಿಗೆ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಮತ್ತು 128 ಸ್ಟೋರೇಜ್ ಅಂದರೆ 4GB RAM 128 ಸ್ಟೋರೇಜ್ ಒಂದಿಗೆ ಬರುತ್ತೆ ಸ್ನೇಹಿತರೆ ಇದು ಮತ್ತು HD ಕಾರ್ಡ್ ಮೆಮೊರಿ ಕಾರ್ಡ್ ಕೂಡ ಹಾಕಿಕೊಳ್ಳಬಹುದು HD ಕಾರ್ಡ್ ಅಂತ ಸ್ನೇಹಿತರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಮುಂಭಾಗದಲ್ಲಿ ಫೋನ್ನ ಆಂಡ್ರಾಯ್ಡ್ 11ನಲ್ಲಿ MIUI ಮತ್ತು 12.5 ಕಮರ್ಸ್ ಸ್ಕ್ರೀನ್ ಒಂದಿಗೆ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಮತ್ತು 10/2022 ಸ್ಮಾರ್ಟ್ ಫೋನ್ 8 ಮೆಗಾಪಿಕ್ಸೆಲ್ ಮುಂಭಾಗದಲ್ಲಿ ಕ್ಯಾಮ್ರಾವನ್ನು ಹೊಂದಿದ್ದು ಸ್ನೇಹಿತರೆ ಮತ್ತು ಇದರಲ್ಲಿ ಹಿಂದಿನ ಕ್ಯಾಮ್ರಾದಲ್ಲಿ 50 MP ಮೆಗಾಪಿಕ್ಸೆಲ್ ಕ್ಯಾಮ್ರಾ ಹೊಂದಿದೆ ಸ್ನೇಹಿತರೆ ಇದರಲ್ಲಿ 120 ಡಿಗ್ರಿ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆನ್ಸಸ್ 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾದೊಂದಿಗೆ ಮೆಗಾಪಿಕ್ಸೆಲ್ ಡೈಲ್ ಪಿಕ್ಸೆಲ್ ಹೊಂದಿದೆ ಸ್ನೇಹಿತರೆ ಇದು ಫೋನು ಇದರಲ್ಲಿ ನೀವು ಬ್ಯಾಟ್ರಿ ಅಂತೂ ಬ್ಯಾಕಪ್ ಮತ್ತು ಬ್ಯಾಟ್ರಿ ಹೆಚ್ಚು ಯೂಸ್ ಮಾಡೋರಿಗೆ ಸ್ನೇಹಿತರೆ ಒಂದು ಹೆಚ್ಚು ಬ್ಯಾಟ್ರಿ ಬೇಕನ್ನೋರು ಈ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿಕೊಳ್ಬೋದು ಸ್ನೇಹಿತರೆ ಇದರಲ್ಲಿ ನಿಮಗೆ 5000 mAh ಬ್ಯಾಟ್ರಿ ಹೊಂದಿದೆ ಸ್ನೇಹಿತರೆ ಹೇಳ್ಬೋದು ಸ್ನೇಹಿತರೆ ಇದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ಯಾಕಂದರೆ 5000 mAh ಬ್ಯಾಟ್ರಿ ಹೊಂದಿದೆ ಸ್ನೇಹಿತರೆ ಇದು ಈ ಸ್ಮಾರ್ಟ್ ಫೋನಲ್ಲಿ ಮತ್ತು ಅದರಲ್ಲಿ 18 ವ್ಯಾಟ್ ವೇಗದೊಂದಿಗೆ ಚಾರ್ಜಿಂಗ್ ಅಂತ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಮತ್ತು 9 ವ್ಯಾಟ್ನೊಂದಿಗೆ ಚಾರ್ಜಿಂಗ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಅಂದರೆ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಅದೊಂಥರ ಹೊಸ ಫೀಚರ್ ಇದೆ ಸ್ನೇಹಿತರೆ ಕಮ್ಮಿ ಬೆಲೆಗೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ 3 ವಿಭಾಗಗಳಲ್ಲಿ ಆಗಿ ಬಣ್ಣದ ಬರುತ್ತೆ ಸ್ನೇಹಿತರೆ ಆ ಬಣ್ಣ ಬರುತ್ತೆ ಅಂತ ಹೇಳ್ಬೋದು ನಿಮಗೆ 3 ವೇರಿಯಂಟಲ್ಲಿ ಬಣ್ಣಗಳಂತ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಇದರಲ್ಲಿ ನಿಮಗೆ ಘೋಷಿಸಲಾದಂದರೆ ನಿಮಗೆ ಯಾವತ್ತು ಸಿಗುತ್ತೆ ಅಂದರೆ ಸ್ನೇಹಿತರೆ ಇದು ಆಗಸ್ಟ್ 21ರಲ್ಲಿ ಘೋಷಿಸಲಾಗಿದೆ ಸ್ನೇಹಿತರೆ ಅಂದರೂ 10 ಅಂದರೂ ಹೊಲ್ತಿದೆ Redmi ಅಂದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸರಿ ಇನ್ನು ಭಾರತದಲ್ಲಿ ಈ ಫೋನ್ಗಳನ್ನ ಬಂದಿಲ್ಲ ಸ್ನೇಹಿತರೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಒಟ್ಟು ನೆನಪಿಡಿಕೊಳ್ಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಇದರಲ್ಲಿ ನೋಡಬಹುದು ಸ್ನೇಹಿತರೆ Redmi Note 11 Redmi Note 11 S ಅನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ಫೋನಲ್ಲಿ ಈ ಥರ ಫೀಚರ್ ಕೂಡ ಇರ್ಬೋದು ಸ್ನೇಹಿತರೆ ಗೊತ್ತಿಲ್ಲ ಒಟ್ಟು ಇರ್ಬೋದು ಸ್ನೇಹಿತರೆ ಮತ್ತು ಇದರಲ್ಲಿ ಇಂಥ ಫೋನ್ ನಿಮಗೆ ಇನ್ನೂ ಭಾರತದಲ್ಲಿ ಬಂದಿಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಒಟ್ಟು ಖಂಡಿತ ಬರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ನಾವು ಹಾಕೋ ಹೊಸ ಆಡಿಯೋ ನೀವು ಬೇಗ ಪಡೆದುಕೊಳ್ಳಬಹುದು ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಜೈ ಕ್ರೀಡಾಪತಿ